ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಸಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಥರ ಫಾರಂ ನಂಬಿಸಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ನನಗೆ ಮೆಸೇಜ್ ಕೂಡ ಮಾಡಿದ್ದೀರಾ. ನಮ್ದು ಏನಾಗಿದೆ ವಿದ್ಯಾರ್ಥಿಗಳೇ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಸ್ಯಾಂಕ್ಷನ್ನಾಗಿ ಯೂಟಿಆರ್ ನಂಬರ್ ಕೂಡ ಜನರೇಟ್ ಆಗಿದೆ, ಆದರೆ ನಮ್ಮ ಖಾತೆಗಿನ್ನೂ ಅಮೌಂಟ್ ಬಂದಿರಲ್ಲ. ಮತ್ತು ಈ ಥರ ಅಕೌಂಟ್ ನಂಬರ್ ಕೂಡ ಏನು ತೋರಿಸ್ತಾ ಇರಲ್ಲ. ಈ ಥರ ಇದ್ದರೆ ಏನು ಮಾಡಬೇಕು, ಏನು ಸೊಲ್ಯೂಷನ್, ಏನು ಎತ್ತ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಆಯಿತಾ, ಲೈಕು ಬನ್ನಿ ವಿಡಿಯೋ ಶುರು ಮಾಡೋಣ. ಯಾಕೆಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 1470 ರೂಪಾಯಿ ಸ್ಯಾಂಕ್ಷನ್ ಆಗಿದೆ ವಿದ್ಯಾರ್ಥಿಗೆ, ಆದರೆ ಯು ಟಿ ಐ ನಂಬರ್ ಕೂಡ ಜನರೇಟ್ ಆಗಿದೆ, ಆದರೆ ಅಕೌಂಟ್ ನಂಬರ್ ಮಾತ್ರ ತೋರಿಸ್ತಿಲ್ಲ. ಈ ಥರ ಸಾಕಷ್ಟು ವಿದ್ಯಾರ್ಥಿಗಳು ಈ ಥರ ಅನುಭವಿಸಿದ್ದಾರೆ. ಈ ಥರ ಇದ್ರೆ ಏನು ಮಾಡಬೇಕಂದ್ರೆ, ಜಸ್ಟ್ ನೀವು ಈ ಥರ ಇದು ಬಂದುಬಿಟ್ಟು SSP ಇಲಾಖೆಯಿಂದ ಪ್ರಾರಂಭ ಆಗಿರುತ್ತೆ ಅಥವಾ ನಿಮ್ಮ ಕಡೆಯಿಂದ ಪ್ರಾರಂಭ ಆಗಿರುತ್ತೆ, ಎರಡರ ಒಂದು ಆಗಿರಲೇಬೇಕು. ಒಂದು DBT ಲಿಂಕ್ ಆಗಿರಬೇಕು, ಅಕಸ್ಮಾತ್ ನಿಮ್ಮ ಅಕೌಂಟ್ಗೂ ಏನೋ ಮಿಸ್ಮ್ಯಾಚ್ ಆಗಿರುವ ಕಾರಣ ರೀಸನ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದರೆ ಈಗ ಬ್ಯಾಂಕ್ಗಳು ಕೂಡ ಮರ್ಜ್ ಆದು, ಈಗ ಕೆನರಾ ಗಿನ್ರಾ ಯೂನಿಯನ್ ಬ್ಯಾಂಕ್ ಸಾಕಷ್ಟು, ವಿಜಯ ಬ್ಯಾಂಕ್ ಎಲ್ಲ ಮರ್ಜ್ ಆದು, SBI ಕೂಡ ಮರ್ಜ್ ಆಯಿತು. ಇದಕ್ಕೆ ಈ ಪ್ರಾರಂಭ ಅನುಭವಿಸಿದ್ದಾರೆ ಅನ್ಕೋತೀನಿ. ಯಾವ ವಿದ್ಯಾರ್ಥಿಗಳಿಗೆ ಈ ಥರ ಅಕೌಂಟ್ ನಂಬರ್ ಶೋ ಮಾಡ್ತಿಲ್ಲ, UTI ನಂಬರ್ ಜನರೇಟ್ ಆಗಿದೆ ಅಥವಾ ಜನರೇಟ್ ಆಗಿಲ್ಲ, ಇವರು 1 ವೀಕ್ ಆಗಬೇಕಾಗುತ್ತೆ. ಜಸ್ಟ್ ನೀವು ಯಾವಾಗ ಅಪ್ಡೇಟ್ ಆಗಿರುತ್ತೆ 1 ವೀಕ್ ನೋಡಬೇಕು ನೀವು. ಮ್ಯಾಕ್ಸಿಮಮ್ 1 ವೀಕ್ ಒಳಗೆ ನಿಮಗೆ ನಿಮ್ಮ ಅಕೌಂಟ್ ನಂಬರ್ ಶೋ ಆದರೆ ಅಥವಾ ನಿಮ್ಮ ಖಾತೆಗೆ ನಿಮ್ಗೆ ಬರಬೇಕಾಗಿದ್ದ ಅಮೌಂಟ್ ಬಂದರೆ ವಿದ್ಯಾರ್ಥಿಗಳು ಖುಷಿಪಡಿ, ವೇಟ್ ಮಾಡಿ 1 ವೀಕು. ಅಪ್ಪಿ ತಪ್ಪಿ 1 ವೀಕ್ ಆದಮೇಲೆ ಈ ಥರ ಬರಲಿಲ್ಲ, ಡೈರೆಕ್ಟ್ ನಿಮ್ಮ ಇಲಾಖೆಗೆ ಹೋಗಿ ನಿಮ್ಮ ಭೇಟಿ ನೀಡಿ. ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಮೈನಾರಿಟಿ ಇಲಾಖೆ ಆಗಿರ್ಬೋದು, ಯಾವ ಇಲಾಖೆ ನಿಮ್ಮ ಅಂಡರ್ ಬರ್ತೀರಾ ಆ ಇಲಾಖೆಗೆ ಭೇಟಿ ನೀಡಿ, ಸರ್ ನಾನು ಈ ಥರ ಪ್ರಾಬ್ಲಮ್ ಆಗಿದೆ ಅಂತೇಳಿ ಬೇಗ ಭೇಟಿ ನೀಡಿ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಳೆದ ವರ್ಷವೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೇ ಥರ ಆಯ್ತಂತೆ. ಇದೇ ಥರ ಆಗಿರೋ ವಿದ್ಯಾರ್ಥಿಗಳು ಏನಾಯ್ತಂದರೆ ಸ್ಕಾಲರ್ಶಿಪ್ ಕೂಡ ಬರ್ನಿಲ್ವಂತೆ, 1 ರೂಪಾಯಿ ಬರ್ನಿಲ್ವಂತೆ. ಹಂಗೆ ಆಗಬಾರ್ದು, ನಿಮಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ವೀಡಿಯೋ ಮಾಡಿರೋ ಉದ್ದೇಶ ಬಂದ್ಬಿಟ್ಟು, ಅದಕ್ಕೋಸ್ಕರ ಯಾರು ವಿದ್ಯಾರ್ಥಿಗಳು ಈ ಥರ ಆಗುತ್ತೆ ಪ್ರಾರಂಭ ಆಗುತ್ತೆ ಅವರು 1 ವೀಕ್ ಗಂಟ ವೇಟ್ ಮಾಡಿ, ಇನ್ ಕೇಸ್ 1 ವೀಕ್ ಆದರೂ ಕೂಡ ನಿಮಗೆ ಅಮೌಂಟ್ ಬರಲಿಲ್ಲ ಅಪ್ಡೇಟ್ ಆಗಿರೋದ್ರೆ ಹೋಗಿ ನಿಮ್ಮ ಇಲಾಖೆಗೆ ಭೇಟಿ ನೀಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನೇ ಮಾಡಿ, ಶೇರ್ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಆಗಿ, ಈ ಥರ ಹೆಚ್ಚಿನ ವೀಡಿಯೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ.